हलो फ्रेंड्स नोड़ी इदोंदु टिप्स अंतने हेळबहुदु इक्किदवरे बेळेन ई तर ना फ्रिज्जल्ली अथवा होरगडेयिंद तंदिद्रे स्वल्प रागी हसिट हाकोंडु ओंदु 5 निमिष ई तर रागी हिट्टल्लि तोळ्कोंड्रे फ्रेश आगिरुत्ते नोडि रागी हिट्टु अथवा जोळद हिट्टु ಸ್ವಲ್ಪ ಹೊತ್ತು ಹಾಕೊಂಡು ನೆನೆಸ್ಕೋಬೇಕು ಅವಾಗ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ವಾಸನೆನೂ ಇರೋದಿಲ್ಲ ನೀವು ಫ್ರಿಜ್ ಅಲ್ಲಿ ಒಂದು 2 3 ದಿನ ಸ್ಟೋರ್ ಮಾಡಿದ್ರೂ ನೀವು ಅಡಿಗೆ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ರಾಗಿ ಹಿಟ್ಟಲ್ಲಿ ನೆನೆಸಿಬಿಟ್ಟು ತೊಳೆದ್ಬಿಟ್ಟು ಮತ್ತೆ ನೀವು ಉಪಯೋಗಿಸ್ಕೋಬಹುದು ಸೋ ಫ್ರೆಶ್ ಆಗಿರುತ್ತೆ ನೋಡಿ ಇದಕ್ಕಿದ ಬೆಳೆ ವಾಸನೆ ಇರೋದಿಲ್ಲ ಸೋ ಇದೊಂದು ಟಿಪ್ಸ್ ಅಂತಾನೆ ಹೇಳಬಹುದು ನೋಡಿ ನಾನು ರಾಗಿ ಹಿಟ್ಟಲ್ಲಿ ಚೆನ್ನಾಗಿ ತೊಳೆದು ಇನ್ನೊಂದು ಸತಿ ಬರಿ ಫ್ರೆಶ್ ವಾಟರ್ ಅಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇಷ್ಟು ಫ್ರೆಶ್ ಆಗಿದೆ ಇದು ನಾನು ವಿಪುರಂ ಇಂದ ತಂದಿದ್ದು ಒಂದು 700 ಗ್ರಾಂ ಇದೆ ಅಂದ್ರೆ ಒಂದು ಪಾವ್ ಅಷ್ಟು ಇದೆ 200 ರೂಪೀಸ್ ಕೊಟ್ಟು ತಗೊಂಡ ಬಂದೆ ಸೋ ಇವಾಗ ಸೀಸನಲ್ ಅಲ್ಲ ಬಟ್ ಆಚೆ ವೆದರ್ ಚೆನ್ನಾಗಿದೆ ಅಲ್ಲ ಸೋ ಇದಕ್ಕೆ ಬೆಳೆ ಮಸಾಲೆ ಸಾರ್ ಮಾಡೋಣ ಅಂತ ನೋಡಿ ಇದು ಅದಕ್ಕೆ ನೋಡಿ ಈ ತರ ಉಪ್ಪು ನೀರಲ್ಲಿ ಬದನೆಕಾಯಿ ಆಲೂಗಡ್ಡೆ ಈ ತರ ನೆನೆಸಿಟ್ಕೋಬೇಕು ಅವಾಗ ಬದನೆಕಾಯಿ ಕಪ್ಪ ಆಗುತ್ತೆ ಬದನೆಕಾಯಿ ಹಾಕೊಳ್ಳಿ ನಾಟಿ ಬದನೆಕಾಯಿ ಚೆನ್ನಾಗಿರುತ್ತೆ ಸೇವತ್ತು ನಮ್ಮ ಮನೆಗೆ ಸಾರು ಇದಕ್ಕಿದ ಬೆಳೆ ಮಸಾಲೆ ಸಾರು ನೋಡಿ ಎಣ್ಣೆಗೆ ಸ್ವಲ್ಪ ಹಸಿ ಪುಡಿ ಹಾಕಿ ಈ ತರ ಇಕ್ಕಿ ಅವರೆ ಬೆಳೆನ ಚೆನ್ನಾಗಿ ಹುರ್ಕೋಬೇಕು ಆವಾಗ ಈ ಸೊಗಡು ಏನಿರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಅಥವಾ ಒಂದು 2 3 ದಿನ ಹೊರಗಡೆ ಕೊಂಡ್ಕೊಂಡು ಬಂದಿರೋದು ಸಹ ಈ ಹಸಿ ಪುಡಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆ ಸೊಗಡು ವಾಸನೆ ಹೋಗುತ್ತೆ ರಾಗಿ ಹಿಟ್ಟಲ್ಲಿ ತೊಳ್ಕೊಂಡ್ರೆ ಆ ಸೊಗಡು ವಾಸನೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಈ ತರ ಹುರ್ಕೋಬೇಕು ಒಂದು 2 ನಿಮಿಷ ಅವಾಗ ಸಾರ್ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಈ ತರ ಹುರ್ಕೋಬೇಕು ಫಸ್ಟಿಗೆ ನಾನು ಇಲ್ಲಿ ಈ ರೆಸಿಪಿ ಈಗಾಗ ನಾನು ಶೇರ್ ಮಾಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಸಾರಿನ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಪುಡಿ ಹಾಕೊಂಡು ರುಬ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಗಸಗಸೆ ಕಡಲೆಪಪ್ಪು ನೆಕ್ಸ್ಟ್ ಹಾಕಬೇಕು ಇವಾಗ ಈ ಕಾರದಲ್ಲಿ ರುಬ್ಬಿಸ್ಕೊಂಡಿರೋ ಕಾರದಲ್ಲಿ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈಗಲೇ ತೆಂಗಿನಕಾಯಿ ಗಸಗಸೆ ಹಾಕಬಾರ್ದು ಕೊನೆಯಲ್ಲಿ ಮಾಡಬೇಕು ನೋಡಿ 2 3 ನಿಮಿಷ ಇಕ್ಕಿದವರೆ ಬೇಳೆನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಇವಾಗ ಕಾರದಲ್ಲಿ ಬೇಯಬೇಕು ನೋಡಿ ರುಚಿಗೆ ತಕ್ಕಂಗೆ ನಾನು ಕಲ್ಲು ಉಪ್ಪು ಹಾಕ್ತಾ ಇದೀನಿ ಆಲೂಗಡ್ಡೆ ಹಾಕಿದೀನಿ ನೋಡಿ ಇದು ಒಂದು ಕುದಿ ಬಂದಾದ ಮೇಲೆ ತೆಂಗಿನಕಾಯಿ ಗಸಗಸೆ ಕಡಲೆಪಪ್ಪು ಹಾಕಬೇಕು ನೋಡಿ ಸ್ವಲ್ಪ ತೆಂಗಿನ ತುರಿ ಗಸಗಸೆ 1 ಸ್ಪೂನ್ ಅಷ್ಟು ಹುರ್ಗಡಲೆ ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಬಿಕೋಬೇಕು ನೋಡಿ ಈ ತರ ನೈಸ್ ಆಗಿ ರುಬ್ಬಿಕೋಬೇಕು ನೋಡಿ ಈ ತರ ನೇನ್ ಸಾರ್ ಲಾಸ್ಟ್ ಕುದಿತಾ ಇರುವಾಗ ಕೊನೆಯಲ್ಲಿ ಬದನೆಕಾಯಿ ಹಾಕಬೇಕು ಆಲ್ಮೋಸ್ಟ್ ಇದೆಲ್ಲ ಬೆಂದಿದೆ ನೋಡಿ ಆಲೂಗಡ್ಡೆ ಇದಕ್ಕಿದ ಬೇಳೆ ಎಲ್ಲ ಇವಾಗ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಮಸಾಲೆ ಹಾಕಬೇಕು ತೆಂಗಿನಕಾಯಿ ಕಡಲೆಪಪ್ಪು ಗಸಗಸೆ ರುಬ್ಬಿಟ್ಕೊಂಡಿದ್ವಲ್ಲ ಇವಾಗ ಹಾಕಬೇಕು ಇನ್ನೊಂದು 5 ನಿಮಿಷ ಇನ್ನೊಂದು ಕುದಿ ಬಂದ್ರೆ ಸಾರ್ ರೆಡಿ ಆಗುತ್ತೆ ಸೋ ಬಿಸಿ ಬಿಸಿ ಮುದ್ದೆಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನ ತುಪ್ಪ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಈ ದೋಸೆ ಚಪಾತಿಗೂ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಮೊಟ್ಟೆ ಒಡೆದುಬಿಟ್ಟು ಸ್ಕ್ರಾಂಬಲ್ಡ್ ಎಗ್ ಮಾಡಿಬಿಟ್ಟು ಇದಕ್ಕೆ ಹಾಕೋಬಹುದು ಆ ರೆಸಿಪಿನೂ ಸಹ ನಾನು ತೋರಿಸಿದ್ದೀನಿ ಇದಕ್ಕಿದ ಬೇಳೆ ಸಾರು ಸಹ ನಾನು ತೋರಿಸಿದ್ದೀನಿ ನನ್ನ ಚಾನೆಲ್ ಸಂಗೀತ ಅಡುಗೆ ಮನೆ ಯೂಟ್ಯೂಬ್ ಚಾನೆಲ್ಗೆ ಹೋದರೆ ಇದಕ್ಕಿದ ಬೇಳೆ ಸಾರು ಮಾಡಿದನ್ನು ತೋರಿಸ್ಕೊಟ್ಟಿದ್ದೀನಿ ಸೋ ನನ್ನ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಹ್ಯಾಪಿ ಕುಕಿಂಗ್ ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಸೋ ರೆಡಿ ಟು ಸರ್ವ್ ಇಕ್ಕಿದ ಬೆಳೆ ಅವರೆ ಬೆಳೆ ಸಾರ್ ಇದು ಬಿಸಿ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಕ್ಲೈಮೇಟ್ ವೆದರ್ ನೋಡಿ ಆಚೆ ಕಡೆ ಎಷ್ಟು ಕ್ಲೌಡಿ ಆಗಿದೆ ಸೋ ಆಲೂಗಡ್ಡೆ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಓಪನ್ ಪಾಟಲ್ಲಿ ಮಾಡಿ ಆವಾಗ ತುಂಬ ರುಚಿಯಾಗಿರುತ್ತೆ ಸೋ ಇದು ಒಂದು ಹುಕ್ಕಿಗೆ ಬೆಂದೋಗ್ಬಿಡುತ್ತೆ ನೋಡಿ ಇದಕ್ಕಿದ ಬೆಳೆ ಬೆಂದಿದೆ ಬದನೆಕಾಯಿ ಬೆಂದಿದೆ ಆಲೂಗಡ್ಡೆನೂ ಸಹ ಬೆಂದಿದೆ ಸೋ ನನ್ನ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಂಗೀತ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹ್ಯಾಪಿ ಕುಕಿಂಗ್.